ನೋಡಿ ಸರ್, ಸಂಜೆ ಒಳಗಡೆ ಹೇಳಿ ಸರ್. ಯಾರ್ದಿದು ಗಾಡಿ? ಓಕೆ ಸರ್. ನಿಮ್ದ? ಹತ್ತು ನಿಮಿಷ ಬರ್ತೀನಿ. ಒಂದು ಸ್ವಲ್ಪ ಇಲ್ಲಿವರೆಗೆ ಡ್ರಾಪ್ ಮಾಡಿ, ಈ ಕಡೆ ರೈಟ್ ಸೈಡ್. ಹ್ಞೂ, ಹತ್ತೇ ನಿಮಿಷ ಬಂದೆ. ಏನು ನೋಡಿ, ಇದು ಇದಾಗಿದೆ ಆಯಿಲ್, ಆಯಿಲ್ ಎಲ್ಲ ಇದಾಗ್ತದೆ ಅಲ್ರಿ. ಅಲ್ಲಲ್ಲ ಅಲ್ಲಲ್ಲ, ನಾನು ಹೇಳ್ತಾ ಇರೋದು ಅದಲ್ಲ ಸಹ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ಆಯಿಲ್ ಬನ್ನಿ, ಇದು ಆಯಿಲ್ ಜಾಸ್ತಿ ಇದಾಗ್ತದೆ ಬನ್ನಿ. ಏನಿಲ್ಲ ಹೋಗಿ, ಏನಿಲ್ಲ ಹೋಗಿ ಹೋಗಿ ಹೋಗಿ. ನಾ ಬರಲ್ಲ, ನಾ ಇವ್ರ ಜೊತೆ ಹೋಗ್ತೀನಿ. ಏನು ಹೇಳಿಲ್ಲ ಇಷ್ಟ ಯಾರು ಯಾರೇ ಗಾಡಿ ಹಾಕ್ಬಾರ್ರಿ ಫಸ್ಟ್. ಇವರೇ ಹೇಳಿದ್ದು ಕರ್ಕೊಂಡು ಹೋಗ್ತೇನೆ ಅಂಕಲ್. ನಾನು ಔಷಧಿ ಏನ್ರಿ, ಏನು ನನ್ಗೆ ಇವರೇ ಹೇಳಿದ್ ಆಚೆ ಸುತ್ತಾಡಕ್ ಹೋಗೋಣ ಅಂತ. ಯಾವ್ರ ಗೊತ್ತಾ ಅಂಕಲ್? ಅಂಕಲ್ ಬನ್ನಿ ಅಂಕಲ್, ಅವ್ರು ಏನಾರ ಬನ್ನಿ ಅಂಕಲ್. ಸುತ್ತಾಡೋಣ ಅಂತ ಹೇಳ್ತಾ ಇದ್ರು, ಅದಕ್ಕೆ ಏ ಅವ್ರದ್ದು ಯಾರ್ರಿ, ಅವ್ರದ್ದು ಗಾಡಿ ಕೀ ಏ ಕೀ ಕೊಟ್ಬಿಡ್ರಿ ಅವ್ರದ್ರಿ. ಅಯ್ಯೋ ಬನ್ನಿ ಅಂಕಲ್, ಹೋಗೋಣ ಅಂತ. ಯಾರ ಮಾಡ್ಕೊಳ್ಳಿ ಅಲ್ಲ ಸರ್, ಕೀ ಕೊಟ್ಬಿಡಿ ಅವ್ರದ್ರಿ. ಬಾರಮ್ಮ ಇಲ್ಲಿ, ಏ ಬಾರಮ್ಮ ಇಲ್ಲಿ, ಏ ನಾನು ಇಲ್ಲೇ ಇದ್ದ ರೀ ಬಾರಮ್ಮ ಇಲ್ಲಿ. ಇದು ಏನಮ್ಮ, ಇದು ಏನಮ್ಮ ಸಮಸ್ಯೆ? ಕೇಳ್ರಿ, ಯಾವ್ರು ನಿಮ್ದು? ನಾವು ಬಯಸಿದ ಔಷಧಿ ಹೊಡೆಯುತ್ತೆ ಮಾವಿನ ತೋಟ. ಸತ್ಯ ಹೇಳಮ್ಮ, ಸತ್ಯ ಹೇಳಮ್ಮ. ನೀನು ಯಜಮಾನ್ರ ರೀ, ಈಗ ನಿಮ್ಗೆ ಗೊತ್ತಾಯ್ ಹುಡುಗಿ ಹೆಂಗ್ ಡ್ರಾಪ್ ಕೊಡಕ್ ಹೋಯ್ತಾ ಇದ್ರಿ ಮತ್ತೆ? ಈಗ ನೀವ್ ಹೆಂಗ್ ಡ್ರಾಪ್ ಕೊಡಕ್ಕೋದ್ರಿ? ಡ್ರಾಪ್ ಕೊಡ ಅಂತ ಹೇಳಿದ್ರು ಪಾಪ ಸ್ಕೂಲ್ಗೆ ಹೋಗ್ಬೋದು. ಏ ನಂಗೆ ಗಾಡಿ ಕಳ್ಸ್ಕೊಡ್ತೀನಿ ಅಂದ್ರಲ್ಲ ಬನ್ನಿ. ಏ ಕೀ ಹಾಕ್ರಿ, ಕಿತ್ಕೊಂಡ್ರಿ ಅವ್ರು ಕೀ ಕೊಡ್ರಿ. ಏ ನಿಮ್ಮವ್ರ ಬನ್ನಿಲೆ ಬನ್ನಿಲೆ. ಹೌದಾ? ನೀವು ಇರ್ರಿ ಒಂದ್ ನಿಮಿಷ ಇರ್ರಿ, ನೀವು ತಾನೇ ಏನ್ರಿ ಅವ್ರ ಜೊತೆಲಿದ್ದು ಅವ್ರನ್ನೇ ಬಿಟ್ಬಿಟ್ಟು ಹುಡುಗಿ ಕುಂಡ್ರಸ್ಕೊಯ್ತಾ ಇದೀನಿ ಹೆಂಗ್ರಿ? ಹಾಲಿಯಪ್ಪ ನೀನು, ಆ ಮಕ್ಳಪ್ಪ ನಾನು ಅದ್ರ ಪಸ್ತೆ ಪಾಪ. ನಿಮ್ ಮಗಳು ವಿಷಯ ಅದು, ಮಗಳು ಅದು. ಏ ಏನಂದ್ರಮ್ಮ ಅಂಕಲ್? ಏನ್ ಏನಾಗ್ಬೇಕ್ರಿ ಹುಡುಗಿ? ಹೊಡಿರಿ ನಾಲ್ಕ ಏನ್ರಿ ಅಂಕಲ್ ಬನ್ನಿ ಅಂಕಲ್. ಗಾಡಿ ಬನ್ನಿ ಇಲ್ಲಿ ಒಂದ್ ನಿಮಿಷ ಸರ್, ಬನ್ನಿ ಇಲ್ಲಿ ಬನ್ನಿ ಸರ್. ಇಲ್ಲಿ ಈಗ ಒಂದ್ ಕೆಲಸ ಮಾಡಿ ಸರ್, ನೀವು ನೀವು ಸತ್ಯವಾಗ್ಲೂ ನೀವು ಕರೀಲಿಲ್ಲ. ಆ ಹುಡುಗಿ ಏನ್ ಹೇಳ್ತದೆ ಗೊತ್ತಾ ಸರ್? ಈಗ ಹಿಂಗ್ ಬನ್ನಿ ಸರ್, ಆ ಹುಡುಗಿ ಏನ್ ಹೇಳ್ತದೆ ಗೊತ್ತಾ? ಅಂಕಲ್ ಅಲ್ಲಿ ಗಂಟ ಡ್ರಾಪ್ ಕೊಡಿ ಅಂದೆ, ಆ ಅಂಕಲ್ ಬಂದ್ ಕೊಡ್ತಾ ಇದ್ರು ಅಂತ ಹುಡುಗಿ ಅಂತ ಇದೆ. ಈಗ ಅವ್ರ ಕೀ ಕೊಡ್ರಿ ನಿಮ್ಮ. ನೀವು ಗಾಡಿ ಕಳ್ಸ್ಕೊಡ್ತಿಲ್ಲ, ಅವ್ರು ಕಳ್ಸ್ಕೊಡ್ತಾರೆ. ರೇ ಏನೋ ಡ್ರಾಪ್ ಕೇಳ್ರಿ, ಡ್ರಾಪ್ ಕೇಳ ಡ್ರಾಪ್ ಕೊಟ್ಟವ್ರು ಕೊಡ್ರಿ. ರೇ ಡ್ರಾಪ್ ಕೇಳ ಡ್ರಾಪ್ ಕೊಟ್ಟು ಕೊಡೆಯಾ?
ನಿನ್ ಹುಡುಗಿಗ್ ಮರಿಯಲ್ಲಿಂದ ಬಡ್ಡಿ ತರ್ಸ್ಕೊಳ ನೀನು. ಹಾ ಒಳ್ಳೆ ಎಣ್ಣ ಎತ್ತಂಗ ಅಂತ ಕೈ ಎತ್ತಾನೆ ಫಸ್ಟ್ ಮುಡುಗೆ. ಏಯ್ ಗಾಡಿ ಕಿ ಏಯ್ ಗಾಡಿ ಕಿ ಕೊಡ ಮರ್ಯಾದ ಗಾಡಿ ಕಿ ಕೊಡ ಅಂಕಲ್ ನೀವು ಬನ್ನಿ ಅಂಕಲ್ ಬನ್ನಿ ಅಂಕಲ್ ಹೋಗೋಣ ಬನ್ನಿ ಅಂಕಲ್ ಗಾಡಿ ಕಳ್ಸ್ಕೊಡಿ ಗಾಡಿ ಕಿ ಕೊಡಪ್ಪ ಅವ್ರದ. ಏ ಬರ ಇಲ್ಲ ಅವ್ರೇನೋ ಡ್ರಾಪ್ ಕೇಳಿದ್ರು ಇರಪ್ಪ ಓಲಿ ಬಿಡ್ರಿ. ಏ ಅವ್ರ ಗಾಡಿ ಕಿ ಕೊಡಪ್ಪ ಏ ಗಾಡಿ ಕಿ ಕೊಡಪ್ಪ ಏ ಗಾಡಿ ಕಿ ಕೊಡ್ರಿ ಗಾಡಿ ಕಿ ಕೊಡ್ರಿ. ಏ ಡ್ರಾಪ್ ಎಲ್ಲ ಮಗಳು ಅಂತ ಏನೋ ಮಗಳ ಸಮಾನ ಕೊಡ್ತಾರೆ ಡ್ರಾಪ್ ಕೊಡ್ರಿ. ಆದ್ರೆ ರೀ ರೀ ತಪ್ಪಲ್ವೇನ್ರಿ ತಪ್ಪದು ನಾನು ಕುಂತೆ ನೀವು ಆಯಲ್ ಹೋಗ್ತಾ ಇದ್ದೆ ತಿರ್ಗಾ ಗಾಡಿ ಹತ್ರಕ್ಕೆ ಹೋಯ್ತಿಯಲ್ಲ ಅಂಕಲ್ ಅಂತ ಬಾಮ ಯಾಕಮ್ಮ ಓಲಿ ನಿಮ್ಮ ಅಂಕಲ್ ಗೊತ್ತಿದ್ರೆ ಏ ಬರ್ರಿ ಇಲ್ಲಿ ಸರ್ ಇಲ್ಲಿ ಬನ್ನಿ ಸರ್ ಇಲ್ಲಿ ಸರ್ ಇದಾರೆ ನೋಡಿ ಬರ್ರಿ ನೋಡಿ ಅಲ್ಲಿ ಕ್ಯಾಮ್ರಾ ಇದೆ ನಾವು ಮಾಡೋ ತಮಾಷೆಗಾಗಿ ಮಾಸ್ ಟಿವಿ ವಾಹಿನಿಯಿಂದ ತಮಾಷೆ ಕಾರ್ಯಕ್ರಮ ಶೂಟಿಂಗ್ ಮಾಡ್ತಾ ಇದೀವಿ. ಮಾಸ್ ಟಿವಿ ವಾಹಿನಿ ವತಿಯಿಂದ ನಾವು ರಿಯಾಲಿಟಿ ಶೋ ಕಾರ್ಯಕ್ರಮ ತಮಾಷೆಗಾಗಿ ಒಂದು ಚಿತ್ರೀಕರಣ ಮಾಡ್ತಾ ಇದ್ದೀವಿ. ಆ ಚಿತ್ರೀಕರಣದಲ್ಲಿ ನೀವು ಭಾಗವಹಿಸಿದ್ದೀರಾ. ನಿಮ್ಮ ಹೆಸರು? ಅಲಿಜಾನ್. ಅಲಿಜಾನ್ ಅಲಿಜಾನ್ ಅವರೇ, ನಾವು ಮಾಡೋದು ತಮಾಷೆಗಾಗಿ, ಬೇಜಾರು ಮಾಡ್ಕೋಬಾರ್ದು ದಯಮಾಡಿ. ನಿಮಗೆ ಎಸ್ ಎಸ್ ಚಾರ್ಟ್ಸ್ ಬಂಗಾರಪೇಟೆ ಪಾನಿಪುರಿ ಮಾಲೀಕರು ಕುಮಾರ್ ಯಲೇಕೇರಿ ಗೇಟ್ ರೈಲ್ವೆ ಗೇಟ್ ಪಕ್ಕ ಇವರ ವತಿಯಿಂದ ಈ ಒಂದು ಉಡುಗೊರೆಯನ್ನು ನಿಮಗೆ ಕೊಡ್ತಾ ಇದ್ದೀವಿ. ಇದನ್ನು ಸ್ವೀಕರಿಸಬೇಕು. ರೇಣುಕಾ ಜುವೆಲ್ಲರ್ಸ್ ಚನ್ನಪಟ್ಟಣ ಪೇಟೆ ಬೀದಿ ಮಾಲೀಕರು ರಾಹುಲ್ ಕುಮಾರ್ ಚಿನ್ನ ಬೆಳ್ಳಿ ಅಂಗಡಿ ಇವರ ವತಿಯಿಂದ ಈ ಒಂದು ಉಡುಗೊರೆಯನ್ನು ನಿಮಗೆ ಕೊಡ್ತಾ ಇದ್ದೀವಿ. ಇದನ್ನು ಕೂಡ ನೀವು ಸ್ವೀಕರಿಸಬೇಕು. ಶ್ರೀಹರಿ ಕಲ್ಯಾಣ ಮಂಟಪ ಕುಡಿನೀರು ಕಟ್ಟೆ ಶ್ರೀಹರಿ ಕಲ್ಯಾಣ ಮಂಟಪ ಕುಡಿನೀರು ಕಟ್ಟೆ ವೀರಕ್ತ ಮಠ ಇವರ ವತಿಯಿಂದ ಈ ಒಂದು ಉಡುಗೊರೆಯನ್ನು ನಿಮಗೆ ಕೊಡ್ತಾ ಇದ್ದೀವಿ. ಇದನ್ನು ಕೂಡ ನೀವು ದಯಮಾಡಿ ಸ್ವೀಕರಿಸಬೇಕು. ಹಾಗೆ ಸಿ ಎಸ್ ಸಿ ಟ್ರೇಡರ್ಸ್ ದಿನಸಿ ವ್ಯಾಪಾರಿಗಳು ಹಾಗೂ ಹೋಲ್ಸೇಲ್ ಮಾರಾಟಗಾರರು ಪೇಟೆ ಬಿ ಡಬ್ಲ್ಯೂ ಸರ್ಕಲ್ ನಗರಸಭೆ ಕಾಂಪ್ಲೆಕ್ಸ್ ಮಾಲೀಕರು ಸಿ ದೇವರಾಜು ಇವರ ವತಿಯಿಂದ ಈ ಒಂದು ಉಡುಗೊರೆಯನ್ನು ನಿಮಗೆ ಕೊಡ್ತಾ ಇದ್ದೀವಿ. ಇದನ್ನು ಕೂಡ ದಯಮಾಡಿ ಸ್ವೀಕರಿಸಬೇಕು. ಯಜಮಾನ್ರೆ ನಮ್ಮ ಹುಡುಗಿ ಬಂದು ಅಂಕಲ್ ಸ್ವಲ್ಪ ಡ್ರಾಪ್ ಕೊಡಿ ಅಂತ ನೀವು ಎಲ್ಲೋ ಮಗು ಪಾಪ ಅರ್ಜೆಂಟ್ ಇದೆಯೇನೋ ಅಂತ ಅಂದ್ಬಿಟ್ಟು ನೀವು ನಿಮ್ಮ ಸ್ನೇಹಿತರನ್ನು ಬಿಟ್ಟು ನೀವು ಬಂದೆ ಅಂದ್ಬಿಟ್ಟು ನೀವು ನಿಮ್ಮ ಒಂದು ಗಾಡಿನಲ್ಲಿ ಡ್ರಾಪ್ ಕೊಡೋಕೆ ಹೋದ್ರಿ. ಆಗ ಬಂದು ಅವ್ರ ಕಡೆ ವ್ಯಕ್ತಿ ಹಿಡ್ಕೊಂಡು ನಿಮ್ಮನ್ನ ಅಟ್ಯಾಕ್ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ನೀವು ನನ್ಗೆ ಏನ್ ಅನ್ನಿಸ್ತಂದ್ರೆ ಇದೇನಪ್ಪ ಗೆಳತರ ಆ ಕಡೆಯಿಂದ ಈ ಕಡೆಯಿಂದ ಬಂದ್ಬಿಟ್ರಲ್ಲ ನಾನು ಟೀ ಕುಡಿಯ ಕುಂತಿದ್ದೆ ಬಂದೆ ಬಂದು ಪಾಪ ಏನ್ ನಮ್ಮ ಮಗಳು ಇದ್ದಂಗಿದೆ ಡ್ರಾಪ್ ಮಾಡೋಣ ಪಾಪ ಆಫೀಸಿಗೆ ಸ್ಕೂಲಿಗೆ ಅಂತ ನಾನು ಎದ್ದೆ ಎದ್ದು ಹೋಗುವಾಗ ಹಾಗೇನು ಅನಿಸ್ತು ನಿಮಗೆ? ನಾನು ಇದೇ ಗಾಬರಿ ಆದೆ ಇವ್ರಿಂದ ಬಂದು ಹಿಂಗೆ ಇದು ಮಾಡ್ತಾರಲ್ಲ ನನಗೆ ಏನಿತ್ತು ನಾನು ಅನ್ಕೊಳ್ಳಕ್ಕೆ ಇವ್ರು ಹಿಂಗೆ ನನಗೆ ಬಂದ್ಬೇಕಂತ ಉತ್ತರ ನನಗೆ ಗೊತ್ತಾಗ್ಲಿಲ್ಲ. ಈಗ ನಿಮ್ಗೆ ನಿಮ್ ಬೋರ್ ಆಗಿತ್ತು ನಿಮ್ಗೊಂದು ಅನುಭವ ಈಗ ಗೊತ್ತಿಲ್ಲದೆ ಇರೋರಿಗೆ ಪರಿಚಯ ಇಲ್ಲದೆ ಇರೋರಿಗೆ ಅವತ್ತೂ ನೀವು ದರಾರನ್ನ ಈ ನಿರ್ಣಯ ತಗೊಂಡು ನಿಮ್ಮ ಆತ್ಮೀಯ ಸ್ನೇಹಿತನ್ನ ನಿಮ್ಮ ವ್ಯವಹಾರಸ್ಥನ ನಿಮ್ಮ ಜೊತೆ ಇರುವಂತಕ್ಕಂಥವನ್ನ ಕೈಬಿಟ್ಟು ನೀವು ಒಂದು ಹುಡುಗಿ ಬಂದು ಅಂದ್ಬಿಟ್ಟು ಕರ್ಕೊಂಡು ಹೋಗುವಂತಕ್ಕಂಥದ್ದು ತಪ್ಪು ತಪ್ಪನ್ನಿಸ್ತ. ಓಕೆ, ನಾವು ಮಾಡೋದು ತಮಾಷೆ ವಾಹಿನಿಗೂ ಹಾಗೂ ಪ್ರಾಯೋಜಕರಿಗೂ ಏನ್ ಹೇಳ್ತೀರಾ? ಯಾವತ್ತು ಖುಷಿ ಖುಷಿಯಾಗಿರಿ ಈ ತರನೇ ಒಕ್ಕನ.